ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ದಾಲ್ ಫ್ರೈ. ವೀಕ್ಷಕರಿಗೆಲ್ಲ ನಮಸ್ಕಾರ. ಎಸ್ ಟಿ ಜಿ ಕೆ ಹೋಮ್ ರೆಸಿಪೀಸ್ಗೆ ಸ್ವಾಗತ. ನಾನು ಶ್ವೇತಾ ಮೂರ್ತಿ. ಇವತ್ತು ನಾನು ಸ್ವಲ್ಪ ಡಿಫ್ರೆಂಟಾಗಿ ದಾಲ್ ಫ್ರೈ ಮಾಡ್ತಿದ್ದೀನಿ, ಬನ್ನಿ ಮಾಡೋಣ. ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈಗ ಮೊದಲು ದಾಲ್ ಫ್ರೈಗೆ ಬೇಕಾಗಿರುವಂಥ ಸಾಮಗ್ರಿಗಳನ್ನ ನೋಡ್ಕೊಳ್ಳೋಣ. ಅರ್ಧ ಬಟ್ಟಲು ತೊಗರಿಬೇಳೆ, ಅರ್ಧ ಬಟ್ಟಲು ಹೆಸರು ಬೇಳೆ, 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ, 4 ಟೇಬಲ್ ಸ್ಪೂನ್ ಎಣ್ಣೆ, 1 ಟೇಬಲ್ ಸ್ಪೂನಷ್ಟು ಕಸೂರಿ ಮೇತಿ, 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ 1 ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿದ್ದೀನಿ, 2 ಟೊಮ್ಯಾಟೋವನ್ನು ಸಣ್ಣದಾಗಿ ಹೆಚ್ಚಿದ್ದೀನಿ, ಹಾಗೆಯೇ 1/2 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, 1/2 ಟೇಬಲ್ ಸ್ಪೂನ್ ಜೀರಿಗೆ, 1/2 ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚ ಆಗುವಷ್ಟು ಅರಿಶಿನ, 1/2 ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ, 3 ಹಸಿಮೆಣಸಿನಕಾಯನ್ನು ಉದ್ದಕ್ಕೆ ಹೆಚ್ಚಿದ್ದೀನಿ, ಮತ್ತು ನಿಂಬೆಹಣ್ಣು 1/4 ಸ್ಪೂನ್ ಆದರೆ ಸಾಕಾಗುತ್ತೆ, 2 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಮೊದಲಿಗೆ ನಾನು ಕುಕ್ಕರ್ಗೆ ಹೆಸರುಬೇಳೆ ಮತ್ತು ತೊಗರಿಬೇಳೆಯನ್ನು ವಾಶ್ ಮಾಡಿಕೊಂಡು ತೊಳೆದು ಹಾಕ್ತಾಯಿದ್ದೀನಿ. ಇದರ 3 ಪಟ್ಟು ನೀರನ್ನು ಹಾಕ್ತೀನಿ ನಾನು. ಇದಕ್ಕೆ ಸ್ವಲ್ಪ ಅರಿಶಿನ ಅಂದರೆ 1/4 ಸ್ಪೂನ್ ಅಂತ ಹೇಳ್ಬೋದು, 1 ಸ್ಪೂನಲ್ಲಿ 1/4 ಭಾಗದಷ್ಟು ಹಾಕಿ 3 ವಿಷಲ್ ಬರೋಷ್ಟು ಬೇಯಿಸ್ಕೋತೀನಿ. ಅರಿಶಿನ ಏನಕ್ಕೆ ಹಾಕ್ತೀವಿ ಅಂತ ಹೇಳಿದ್ರೆ ಬೇಳೆ ಚೆನ್ನಾಗಿ ಬೇಯಲಿ ಅನ್ನೋ ಕಾರಣಕ್ಕೆ. ಸಾಮಾನ್ಯವಾಗಿ ದಾಲ್ ಫ್ರೈ ಅಂದರೆ ಮಸೂರ್ ದಾಲ್ ಯೂಸ್ ಮಾಡ್ತಾರೆ, ನಾನಿಲ್ಲಿ ಮಸೂರ್ ದಾಲ್ ಉಪಯೋಗಿಸಿಲ್ಲ, ಬದಲಿಗೆ ಹೆಸರು ಬೇಳೆ ಉಪಯೋಗಿಸಿದ್ದೀನಿ. ಯಾಕೆ ಅಂದರೆ ಟೇಸ್ಟ್ ಇನ್ನೂ ಅದ್ಭುತವಾಗಿರುತ್ತೆ ಅನ್ನೋ ಕಾರಣಕ್ಕೆ. ಇವಾಗ ಕುಕ್ಕರನ್ನು ಸ್ಟೌ ಮೇಲೆ ಇಟ್ಟು 3 ವಿಷಲ್ ಆಗಬೇಕು ಅಷ್ಟು ಬೇಯಿಸ್ಕೊಳ್ಳೋಣ. ನಂತರ ಇದನ್ನು ತಣ್ಣಗಾಗಕ್ಕೆ ಬಿಟ್ಬಿಡೋಣ. ತಣ್ಣಗಾದಮೇಲೆ ಇದನ್ನು ಓಪನ್ ಮಾಡೋಣ, ಮುಚ್ಚಳ ಓಪನ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಮಸೂರು ದಾಲು ಹಾಕಿದ್ರೆ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ, ಅದು ಆರೆಂಜ್ ಕಲರ್ ಇರೋದ್ರಿಂದ ಕಲರ್ ಚೇಂಜ್ ಆಗುತ್ತೆ, ಮತ್ತು ಟೇಸ್ಟ್ ಕೂಡ ಚೇಂಜ್ ಇರುತ್ತೆ. ಬೇಳೆಯನ್ನು ಸುಮ್ಮನೆ ಹಾಗೆ ಒಂದು ಸರಿ ಮಿಕ್ಸ್ ಮಾಡಿ ಈಗ ಒಂದು ಪ್ಯಾನಿಗೆ ನಾನು ತುಪ್ಪ ಮತ್ತು ಎಣ್ಣೆ ಹಾಕೋತೀನಿ. ತುಂಬ ಬಿಸಿ ಮಾಡೋದಿಲ್ಲ, ಸ್ವಲ್ಪ ಬಿಸಿ ಆದ ತಕ್ಷಣ ನಾನು ಜೀರಿಗೆ ಹಾಕ್ತೀನಿ, ಏಕೆಂದರೆ ಜಾಸ್ತಿ ಬಿಸಿ ಆದರೆ ಜೀರಿಗೆ ಸೀದ್ ಹೋಗುತ್ತೆ, ಆ ಕಾರಣಕ್ಕೆ ಸ್ವಲ್ಪ ಎಣ್ಣೆ ಬಿಸಿಯಾಗಿದೆ ಹಾಕ್ತಾಯಿದ್ದೀನಿ. ಇದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ, ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರಿದ್ರೆ ಸಾಕಾಗುತ್ತೆ, 1 ನಿಮಿಷ ಸಾಕಾಗಬಹುದು. ನಂತರದಲ್ಲಿ ಹಸಿಮೆಣಸಿನಕಾಯಿ ಮತ್ತು ಒಣಮೆಣಸಿನಕಾಯಿ ಎರಡನ್ನು ಹಾಕೋತೀನಿ, ಇದನ್ನು ಅಷ್ಟೇ 1 ನಿಮಿಷ ಹುರಿದ್ರೆ ಸಾಕು. ತದನಂತರ ನಾವು ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಕೋಣ. ಇದನ್ನು ಕಂಪ್ಲೀಟಾಗಿ ಫ್ರೈ ಮಾಡಬೇಕಂತ ಏನಿಲ್ಲ, ಅರ್ಧ ಬೆಂದರೆ ಸಾಕಾಗುತ್ತೆ. 2-3 ನಿಮಿಷಗಳ ಕಾಲ ಹೈ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. ನೆಕ್ಸ್ಟು ಟೊಮ್ಯಾಟೊ ಆ್ಯಡ್ ಮಾಡ್ತಾಯಿದ್ದೀನಿ, ಇದು ಸಾಫ್ಟ್ ಆಗೋ ತನಕ ಬೇಯಿಸಬೇಕಾಗುತ್ತೆ, ಚೆನ್ನಾಗಿ ಫ್ರೈ ಮಾಡಬೇಕು ಹೈ ಫ್ಲೇಮಲ್ಲೇ ಇಟ್ಕೊಂಡು, ಮತ್ತು ಸೀದು ಹೋಗೋಕ್ಕೆ ಬಿಡಬಾರ್ದು. ಇದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿದ್ರೆ ಬೇಗ ಬೇಯುತ್ತೆ, ಹಾಗಂತ ನೀರು ಹಾಕಬಾರ್ದು, ನೀರು ಹಾಕಿದರೆ ಲೇಟ್ ಆಗುತ್ತೆ ಟೊಮ್ಯಾಟೊ ಬೇಯೋದು, ಸಾಲ್ಟ್ ಹಾಕಿದ್ರೆ ಬೇಗ ಬೇಯುತ್ತೆ. ಇದನ್ನು ಮುಚ್ಚಿ ತುಂಬ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇವಾಗ ನೋಡಿ ಅರ್ಧ ಬೆಂದಿದೆ, ಇನ್ನು ಅರ್ಧ ಬೇಯೋದಿದೆ, ಸೊ ಮತ್ತೆ ಸ್ವಲ್ಪ ಒಂದು ಸರಿ ಕೈ ಆಡಿಸಿ ಮತ್ತೆ ಮುಚ್ಚಿ ಬೇಯಿಸೋಣ. ಈಗ 1/4 ಭಾಗದಷ್ಟು ಬೆಂದಿದೆ, ಈಗ ಧನಿಯಾ ಪುಡಿ, ಅಚ್ಚಕಾರದ ಪುಡಿ, ಅರಿಶಿನ ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡೋಣ, ಮತ್ತೆ 1-2-3 ನಿಮಿಷ ಚೆನ್ನಾಗಿ ಬೇಯಿಸೋಣ. ಈಗ ಕಂಪ್ಲೀಟಾಗಿ ಬೆಂದಿದೆ ನೋಡಬಹುದು. ಈ ಹಂತದಲ್ಲಿ ನಾನು ಗರಂ ಮಸಾಲವನ್ನು ಆ್ಯಡ್ ಮಾಡ್ತೀನಿ. ಗರಂ ಮಸಾಲವನ್ನು ಬೇಳೆ ಹಾಕಿದ ಮೇಲೂ ಕೂಡ ಹಾಕೋಬಹುದು, ನೀಟಾಗಿ ಮಿಕ್ಸ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ಇವಾಗಲೇ ಹಾಕ್ತಾಯಿದ್ದೀನಿ. ಅದನ್ನು ಮಿಕ್ಸ್ ಮಾಡಿ ನೆಕ್ಸ್ಟ್ ನಾನು ಬೇಳೆ ಹಾಕೋತಾ ಇದ್ದೀನಿ ಬೇಯಿಸ್ಕೊಂಡಿರುವಂಥದ್ದು. ಇದಕ್ಕೆ ಎಕ್ಸ್ಟ್ರಾ ನೀರೇ ಬೇಕಿಲ್ಲ, ಕರೆಕ್ಟಾಗಿದೆ ಅದೇನೇ. ಇದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡಬೇಕು. ಸುಮಾರು ಅಡುಗೆಗಳಿಗೆ ಈರುಳ್ಳಿಯನ್ನು ಉಪಯೋಗಿಸ್ತೀವಿ ನಾವು. ಅಂಥ ಈರುಳ್ಳಿ ಬಗ್ಗೆ ಒಂದು ವಿಚಾರ ಹೇಳಬೇಕಂದ್ರೆ, ಈರುಳ್ಳಿ ಹೂಗಳನ್ನು ಸೇವಿಸೋದ್ರಿಂದ ಜೀರ್ಣಶಕ್ತಿ ಜಾಸ್ತಿ ಆಗುತ್ತೆ, ಹಾಗೆ ಪ್ರತಿನಿತ್ಯ ಈರುಳ್ಳಿಯನ್ನು ಹಸಿಯಾಗಿ ಮತ್ತು ಸುಮಾರಾಗಿ ಅಂದರೆ ಜಾಸ್ತಿ ಅಲ್ಲ ಹಾಫ್ ಬಾಯಿಲ್ ಮಾಡಿಕೊಂಡು ತಿಂತಾ ಬಂದರೆ ಹೃದಯ ರೋಗದಿಂದ ದೂರ ಇರಬಹುದು. ಈ ಮನೆ ಮದ್ದು ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ನಾನಿವಾಗ ದಾಲ್ಗೆ ಸ್ವಲ್ಪ ಮಾತ್ರ ಸಾಲ್ಟ್ ಹಾಕೋತೀನಿ, ಯಾಕೆಂದರೆ ಮುಂಚೆ ನಾನು ಉಪ್ಪು ಹಾಕಿದ್ದೆ, ಹಾಗಾಗಿ ನೋಡ್ಕೊಂಡು ಹಾಕೋತೀನಿ. ಮತ್ತು ಗರಂ ಮಸಾಲದಲ್ಲೂ ಕೂಡ ಉಪ್ಪಿರುತ್ತೆ,
ಈಗ ಕಂಪ್ಲೀಟ್ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ 2 ನಿಮಿಷಗಳ ಕಾಲ ಬೇಯಿಸಿದ್ರೆ ಸಾಕು ಈಗ ಆಫ್ ಮಾಡ್ಕೊಳ್ಳೋ ಟೈಮಲ್ಲಿ ಕಸೂರಿ ಮೇಥಿ ಆಡ್ ಮಾಡ್ತಾ ಇದೀನಿ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಇದನ್ನ ಬೇಯಿಸೋ ಅಗತ್ಯ ಇಲ್ಲ ಜಸ್ಟ್ ಮಿಕ್ಸ್ ಮಾಡಿ ಆಫ್ ಮಾಡೋದು ಇದಾದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆಡ್ ಮಾಡಿ ಮಿಕ್ಸ್ ಮಾಡ್ತೀನಿ ಮತ್ತೆ ನಾವು ನಿಂಬೆ ರಸ ಹಾಕ್ಕೊಂಡು ಬೇಯಿಸಬಾರದು ಆಫ್ ಮಾಡಿ ಅದಾದ ಮೇಲೆ ನಿಂಬೆ ರಸವನ್ನು ಹಾಕೋಬೇಕಾಗುತ್ತೆ ರೋಟಿ ಚಪಾತಿ ಪುಲ್ಕಾಗೆಲ್ಲ ಈ ದಾಲ್ ಫ್ರೈ ಚೆನ್ನಾಗಿರುತ್ತೆ ಅಲ್ಲದೆ ಪ್ಲೇನ್ ರೈಸ್ಗೂ ಕೂಡ ಚೆನ್ನಾಗಿರುತ್ತೆ ಈಗ ನಾನು ಆಫ್ ಮಾಡಿದ್ದೀನಿ ನಿಂಬೆ ರಸ ಕೂಡ ಆ್ಯಡ್ ಮಾಡ್ತೀನಿ ಕಂಪ್ಲೀಟಾಗಿ ಮಿಕ್ಸ್ ಮಾಡಿದ್ರೆ ಈ ಸ್ಪೆಷಲ್ ಆಗಿರೋಂಥ ಡಿಫ್ರೆಂಟ್ ಆಗಿರೋಂಥ ದಾಲ್ ಫ್ರೈ ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ